ಮಂಗಳೂರು ನಾಗುರಿ ಬಳಿ ಬಾಂಬ್ ಸ್ಫೋಟ ಪ್ರಕರಣ. ಬಾಂಬ್ ಸ್ಫೋಟದ ಸ್ಥಳಕ್ಕೆ ಗೃಹ ಸಚಿವರ ಆಗಮನ. ಮಂಗಳೂರು ನಾಗುರಿ ಬಳಿ ಬಾಂಬ್ ಸ್ಫೋಟ ಪ್ರಕರಣ. ಬಾಂಬ್ ಸ್ಫೋಟ ಆದಂತಹ ಸ್ಥಳಕ್ಕೆ ಗೃಹ ಸಚಿವರು ಆಗಮಿಸುತ್ತಿದ್ದಾರೆ. ಗೃಹ ಸಚಿವರಿಗೆ ಡಿಜಿಪಿ ಸೂದ್, ಜಿಲ್ಲಾಧಿಕಾರಿ ಸಾಥ್ ನೀಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮಂಗಳೂರು ನಾಗುರಿ ಬಳಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಂಬ್ ಸ್ಫೋಟವಾದಂತಹ ಸ್ಥಳ ಇದು. ಈ ಸ್ಥಳಕ್ಕೆ ಗೃಹ ಸಚಿವರು ಬಂದಿದ್ದಾರೆ. ಗೃಹ ಸಚಿವರಿಗೆ ಡಿಜಿಪಿ ಸೂದ್ ಮತ್ತು ಜಿಲ್ಲಾಧಿಕಾರಿ ಸಾಥ್ ನೀಡಿದ್ದಾರೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕೂಡ ಇದ್ದಾರೆ. ಬಾಂಬ್ ಸ್ಫೋಟದ ಸ್ಥಳದಲ್ಲಿ ಆರ್ಗ ಜ್ಞಾನೇಂದ್ರ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಗೃಹ ಸಚಿವರು ಮಾಹಿತಿಯನ್ನು ಪಡೆಯತಾ ಇದ್ದಾರೆ. ಬಾಂಬ್ ಸ್ಫೋಟದ ಸ್ಥಳಕ್ಕೆ ಗೃಹ ಸಚಿವರು ಆಗಮಿಸಿದ್ದಾರೆ. ಗೃಹ ಸಚಿವರಿಗೆ ಡಿಜಿಪಿ ಪ್ರವೀಣ್ ಸೂದ್ ಸಾಥ್ ನೀಡಿದ್ದಾರೆ. ಅವರ ಜೊತೆ ಗೃಹ ಸಚಿವರ ಜೊತೆ ಜಿಲ್ಲಾಧಿಕಾರಿ ಇದ್ದಾರೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕೂಡ ಉಪಸ್ಥಿತರಿದ್ದಾರೆ. ಇನ್ನು ಏನೇನಾಯಿತು ಆ ಸ್ಥಳದಲ್ಲಿ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ನೀಡ್ತಾ ಇದ್ದಾರೆ. ಘಟನೆ ನಡೆದಂತಹ ಸ್ಥಳದಲ್ಲಿ ಈಗ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರಿದ್ದಾರೆ. ಬಾಂಬ್ ಸ್ಫೋಟ ಸ್ಥಳಕ್ಕೆ ಗೃಹ ಸಚಿವರು ಭೇಟಿ ನೀಡಿದ್ದಾರೆ. ಆಟೋ ಯಾವ ಕಡೆಯಿಂದ ಬಂತು, ಯಾವ ಸ್ಥಳದಲ್ಲಿ ಬ್ಲಾಸ್ಟ್ ಆಯಿತು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ ಗೃಹ ಸಚಿವರಿಗೆ. ಗೃಹ ಸಚಿವರ ಜೊತೆ ಡಿಜಿಪಿ ಸೂದ್, ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜೊತೆಯಲ್ಲಿದ್ದಾರೆ. ಘಟನೆಯ ವಿವರವನ್ನ ನೀಡ್ತಾ ಇದ್ದಾರೆ. ಈ ಬ್ಲಾಸ್ಟ್ನ ನಂತರ ಇಡೀ ಮಂಗಳೂರಿನಾದ್ಯಂತ ಅಲರ್ಟ್ ಜಾರಿಯಾಗಿದೆ. ಇಡೀ ರಾಜ್ಯದಾದ್ಯಂತ ಹಲವು ಪ್ರಮುಖ ಸ್ಥಳಗಳಲ್ಲಿ ಹದ್ದಿನ ಕಣ್ಣಿಡಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ದಿನ ನಡೆದಂತಹ ಘಟನೆ ಮತ್ತು ಅದರ ನಂತರದ ಬೆಳವಣಿಗೆಗಳ ಬಗ್ಗೆ ಗೃಹ ಸಚಿವರು ಮಾಹಿತಿಯನ್ನ ಪಡೀತಾ ಇದ್ದಾರೆ. ಮುಖದ ಸಿಗ್ತಾ ಇಲ್ಲ ಹೋದ್ರೆ ಬಾಂಬ್ ಸ್ಫೋಟ ನಡೆದಂತಹ ಸ್ಥಳದಲ್ಲಿದ್ದಾರೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ. ಆಟೋ ಸ್ಫೋಟದ ಬಗ್ಗೆ ಒಂದಷ್ಟು ವಿವರಣೆಯನ್ನ ಪಡೀತಾ ಇದ್ದಾರೆ. ಏನೇನಾಯ್ತು ಆ ಸ್ಥಳದಲ್ಲಿ ಅನ್ನೋದ್ರ ಬಗ್ಗೆ, ಇನ್ನು ಈ ಸ್ಫೋಟದ ನಂತರ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಂದ ಮಾಹಿತಿ ಪಡೀತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಗೃಹ ಸಚಿವರ ಜೊತೆ ಡಿಜಿಪಿ ಪ್ರವೀಣ್ ಸೂದ್ ಇದ್ದಾರೆ, ಜಿಲ್ಲಾಧಿಕಾರಿ ಕೂಡ ಇದ್ದಾರೆ. ಮಂಗಳೂರು ನಾಗುರಿ ಬಳಿ ಆದಂತಹ ಬಾಂಬ್ ಸ್ಫೋಟ, ಇಡೀ ಮಂಗಳೂರನ್ನ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಗಾಯಗೊಂಡಂತಹ ಶಾರೀಕ್ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಜೊತೆಗೆ ಆಟೋ ಚಾಲಕ ಪುರುಷೋತ್ತಮ್ ಕೂಡ ಚಿಕಿತ್ಸೆ ನಡೀತಾ ಇದೆ. ಈಗ ಗೃಹ ಸಚಿವರು ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೀತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಈಗ ಮಂಗಳೂರಿಗೆ ಗೃಹ ಸಚಿವರ ಎಂಟ್ರಿ ಆಗಿದೆ, ಘಟನೆ ನಡೆದಂತಹ ಸ್ಥಳದಲ್ಲಿದ್ದಾರೆ. ಸೊ ಇದಾದ ನಂತರ ಒಂದು ಸಭೆ ಕೂಡ ನಡೆಯುತ್ತೆ. ಒಟ್ಟಾರೆ ಗೃಹ ಸಚಿವರ ಭೇಟಿ, ಅದರ ಆ ಟೈಮ್ ಟೇಬಲ್ ಯಾವ ರೀತಿ ಇದೆ? ಶ್ವೇತಾ, ಏನಂದ್ರೆ ಈಗಾಗಲೇ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಮಂಗಳೂರಿಗೆ ಆಗಮಿಸಿರುವಂತದ್ದು. ನೇರವಾಗಿ ಅವರು ಶಿವಮೊಗ್ಗದಿಂದ ಬೈ ರೋಡ್ ನೇರವಾಗಿ ಅವರು ಈ ಒಂದು ಸ್ಪಾಟ್ಗೆ ಆಗಮಿಸಿದ್ದಾರೆ. ಈಗಾಗಲೇ ಬಾಂಬ್ ಸ್ಫೋಟದ ನಡೆದಂತ ಜಾಗ ನಾಗುರಿಯಲ್ಲಿ ಇರುವಂತದ್ದು, ಈ ಜಾಗದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಆ ಬಾಂಬ್ ಸ್ಫೋಟ ಎಲ್ಲಿ ಆಗಿದೆ ಮತ್ತು ಆ ಜಾಗದಲ್ಲಿ ಏನೆಲ್ಲ ಆಗಿದೆ ಅದರ ಬಗ್ಗೆ ಮಾಹಿತಿಗಳನ್ನ ಪಡಿತಾ ಇರುವಂತದ್ದು. ಅದೇ ಅವರಿಗೆ ಶಾಸಕರಾದಂತಹ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಡಿಜಿಪಿ ಪ್ರವೀಣ್ ಸೂದ್, ಅದ ಮಂಗಳೂರು ಕಮಿಷನರ್ ಶಶಿಕುಮಾರ್ ಹಾಗೂ ಜಿಲ್ಲಾಧಿಕಾರಿ ರವಿಕುಮಾರ್ ಕೂಡ ಈ ಒಂದು ಘಟನಾ ಸ್ಥಳದಲ್ಲಿದ್ದಾರೆ. ಒಟ್ಟು ಆ ಘಟನಾ ಸ್ಥಳದಲ್ಲಿ ಏನಾಗಿದೆ ಅಂದ್ರೆ ಪ್ರಮುಖವಾಗಿ ಆ ಆಟೋ ರಿಕ್ಷಾವನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಿಕ್ಕಿರುವ ಟೆಕ್ನಿಕಲ್ ಎವಿಡೆನ್ಸ್ ಗಳ ಬಗ್ಗೆ ಒಂದಷ್ಟು ವಿವರಣೆಯನ್ನ ಪೊಲೀಸರು ಗೃಹ ಸಚಿವರಿಗೆ ಕೊಡ್ತಾ ಇದ್ದಾರೆ. ಈ ಜೊತೆ ಜೊತೆಗೆ ಅಂದ್ರೆ ತಾಂತ್ರಿಕವಾಗಿ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳು ಕೂಡ ಇದ್ದಾರೆ. ಅವರು ಕೂಡ ಕೊಟ್ಟಂತ ಮಾಹಿತಿ ಮತ್ತು ಅವರ ಪ್ರಾಥಮಿಕ ವರದಿಗಳೇನಿದೆ ಆ ವರದಿಯ ಪ್ರತಿಯನ್ನು ಕೂಡ ಅವರಿಗೆ ಗೃಹ ಸಚಿವರಿಗೆ ಪೊಲೀಸರು ತೋರಿಸ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಯಾವ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮತ್ತು ಅದರಲ್ಲಿ ಸಿಕ್ಕಂತ
ವಸ್ತುಗಳು ಏನು ಅಂದ್ರೆ ಮೊದಲಿಗೆ ಏನು ಇಲ್ಲಿ ಏನು ಘಟನೆ ನಡೆಯಿತು 4:20 ರ ಸುಮಾರಿಗೆ ಏನು ಘಟನೆ ನಡೆಯಿತು ಆ ಘಟನೆಯ ನಂತರ ಇಲ್ಲಿನ ಸ್ಥಳೀಯರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಮತ್ತು ಅಲ್ಲಿಂದ ಅದು ಪೊಲೀಸರಿಗೆ ಬಂದಂತ ಮಾಹಿತಿ ಒಟ್ಟು ಆ ಒಂದು ಜಾಗದಲ್ಲಿ ಆದಂತ ಎಲ್ಲಾ ಮಾಹಿತಿಗಳನ್ನು ಪೊಲೀಸರಿಗೆ ಗೃಹ ಸಚಿವರಿಗೆ ಪೊಲೀಸರು ಕೊಡ್ತಾ ಇರುವಂತದ್ದು ಅದರ ಜೊತೆಗೆ ಒಂದಷ್ಟು ಪ್ರತ್ಯಕ್ಷದರ್ಶಿಗಳು ಕೊಟ್ಟು ದಾಖಲು ಮಾಡಿದಂತ ಹೇಳಿಕೆಗಳೇನಿದೆ ಆ ಹೇಳಿಕೆಗಳನ್ನು ಕೂಡ ಉಲ್ಲೇಖ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ವತಃ ಪ್ರವೀಣ್ ಸೂದ್ ಅವರು ಕೂಡ ಇದ್ದಾರೆ ಯಾಕಂದ್ರೆ ಘಟನೆ ನಡೆದ ನಂತರ ಆ ಘಟನೆಯ ವಿಚಾರಗಳನ್ನು ಉಲ್ಲೇಖ ಮಾಡಿ ಮತ್ತು ಘಟನೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಡೇ ಅದು ಒಂದು ಉಗ್ರ ಕೃತ್ಯ ಅನ್ನುವಂತದನ್ನ ಡಿಜಿಪಿ ಸೂದ್ ಟ್ವೀಟ್ ಮಾಡಿದ್ರು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪೂರಕ ಮಾಹಿತಿಯನ್ನು ಆ ದಿನವೇ ಯಾವಾಗ ಶನಿವಾರ ಘಟನೆ ನಡೆದಿದೆ ಅವತ್ತೇ ಮಂಗಳೂರು ಕಮಿಷನರ್ ಶಶಿಕುಮಾರ್ ನೇರವಾಗಿ ಎಡಿಜಿಪಿ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಎಡಿಜಿಪಿ ಅಲೋಕ್ ಕುಮಾರ್ಗೆ ಕೊಟ್ಟ ಮಾಹಿತಿಯ ಪ್ರಕಾರ ಆ ನಂತರದ ಡೆವಲಪ್ಮೆಂಟ್ ಆಗಿತ್ತು ಹಾಗೆ ಮರುದಿನವೇ ಆ ಎಡಿಜಿಪಿ ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ರು ಪರಿಶೀಲನೆಯನ್ನು ನಡೆಸಿದ್ರು ಒಟ್ಟು ಈ ಇಡೀ ಪ್ರಕರಣ ಏನಾಗಿದೆ ಆ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಾಂಬ್ ಸ್ಫೋಟ ಆದ ಜಾಗ ಮತ್ತು ಅಲ್ಲಿನ ಸುತ್ತಮುತ್ತಲ ಏರಿಯಾ ಮತ್ತು ಯಾವ ಒಂದು ಆಟೋದಲ್ಲಿ ಬಂದಿದ್ದಾನೆ ಆ ಆಟೋದ ಪರಿಶೀಲನೆ ಆಗ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಸದ್ಯಕ್ಕೆ ಇರುವಂತಹ ದೊಡ್ಡ ಎವಿಡೆನ್ಸ್ ಅಂದ್ರೆ ಆ ಒಂದು ಆಟೋ ರಿಕ್ಷಾದಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆದ ನಂತರ ಅದರ ಸುತ್ತಮುತ್ತ ಅಂದ್ರೆ ಪ್ರಮುಖವಾಗಿ ಇಡೀ ಒಂದು ಆಟೋ ರಿಕ್ಷಾ ಬ್ಲಾಸ್ಟ್ ಆಗಿರ್ಲಿಲ್ಲ ಆದ್ರೆ ಕೇವಲ ಅದರ ಒಳಭಾಗದ ಪ್ರಯಾಣಿಕರ ಸೀಟ್ನ ಭಾಗ ಏನಿತ್ತು ಆ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಹಾನಿಯಾಗಿತ್ತು ಅದರ ಜೊತೆಗೆ ಚಾಲಕ ಮತ್ತು ಅದರಲ್ಲಿದ್ದಂತಹ ಉಗ್ರ ಶಾರಿಕ್ಗೆ ಗಂಭೀರವಾದಂತಹ ಗಾಯಗಳಾಗಿತ್ತು ಆತ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಇನ್ನು ಇಲ್ಲಿ ಮುಗಿಸಿದ ನಂತರ ಅವರು ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಪುರುಷೋತ್ತಮ ಆಟೋ ಚಾಲಕ ಪುರುಷೋತ್ತಮ ಏನಿದ್ದಾರೆ ಪುರುಷೋತ್ತಮ ಅವರ ಒಂದು ಇದನ್ನ ಆರೋಗ್ಯ ಸ್ಥಿತಿಯನ್ನ ಕೂಡ ಅವರು ವಿಚಾರಿಸಲಿದ್ದಾರೆ ಅದರ ಜೊತೆಗೆ ಆ ಉಗ್ರ ಏನಿದ್ದಾನೆ ಆತನ ಸ್ಥಿತಿಗತಿಗಳ ಬಗ್ಗೆ ಕೂಡ ವೈದ್ಯರಿಂದ ಮಾಹಿತಿ ಪಡೆಯುವಂತ ಸಾಧ್ಯತೆ ಇರುವಂತದ್ದು ಒಟ್ಟು ಈಗ ಸದ್ಯಕ್ಕೆ ಇಡೀ ಪ್ರಕರಣದ ಬೆಳವಣಿಗೆಯ ನಂತರ ಮೇಜರ್ ಬ್ರೇಕ್ ಥ್ರೂ ಸಿಕ್ಕ ನಂತರ ಅಂದ್ರೆ ಶಾರಿಕ್ನ ಯಾವಾಗ ಬಂಧನ ಆಯ್ತು ಆ ಶಾರಿಕ್ನ ಬಂಧನದ ನಂತರ ಇಡೀ ಪ್ರಕರಣಕ್ಕೆ ಒಂದು ಹಂತದ ತಾರ್ಕಿಕ ಅಂತ್ಯ ಸಿಕ್ಕಿದೆ ಆದ್ರೆ ಇದರ ಹಿಂದೆ ಇರುವಂತವ್ರು ಒಂದಷ್ಟು ಜನರನ್ನ ಪತ್ತೆ ಹಚ್ಚಬೇಕು ಆ ಬಗ್ಗೆ ಕೂಡ ಮಾಹಿತಿ ಕೊಡಲಾಗ್ತಾ ಇದೆ ಅಂದ್ರೆ ಈ ಒಂದು ಪ್ರಕರಣ ಕೇವಲ ಬಾಂಬ್ ಬ್ಲಾಸ್ಟ್ ಪ್ರಕರಣ ಒಂದು ರಾಜ್ಯ ಪೊಲೀಸ್ ಇಲಾಖೆ ತನಿಖೆ ಮಾಡುವಂತದ್ದಲ್ಲ ಹಾಗಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಎನ್ಐಎಗೆ ಇವರ ಪ್ರಕರಣ ವಹಿಸಬೇಕಂದ್ರೆ ಎನ್ಐಎ ಈಗಾಗಲೇ ತನಿಖೆ ನಡೆಸ್ತಾ ಇದ್ರು ಕೂಡ ಅಧಿಕೃತವಾಗಿ ಎನ್ಐಎ ಇದರ ಬಗ್ಗೆ ಯಾವ್ದು ಎಫ್ಐಆರ್ ಅನ್ನ ದಾಖಲು ಮಾಡಲಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಅವರಿಗೆ ವಹಿಸುವಂತ ಅಗತ್ಯತೆ ಇದೆಯಾ ಅಗತ್ಯತೆ ಬರಬಹುದಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಗೃಹ ಸಚಿವರು ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ ಹಾಗಾಗಿ ಈ ಬಗ್ಗೆ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲೇ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಈ ಬಗ್ಗೆ ಒಂದು ಮೀಟಿಂಗ್ ಅಲ್ಲಿ ಎಲ್ಲ ಕೂಲಂಕುಷ ಪರಿಶೀಲನೆ ನಡೆಸಿದ ಬಳಿಕ ಈ ಪ್ರಕರಣ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಎನ್ಐಎಗೆ ಹೋಗುತ್ತಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗಿದೆ ಶ್ವೇತಾ. ಓಕೆ, ಈಗ ಮೀಟಿಂಗ್ ಎಷ್ಟೊತ್ತಿಗೆ ಶುರುವಾಗುತ್ತೆ, ಈ ಮೀಟಿಂಗ್ ಯಾವ ರೀತಿ ಇಂಪಾರ್ಟೆಂಟ್ ಅನ್ನ ಪಡೆದುಕೊಳ್ತಾ ಇದೆ, ಯಾಕಂದ್ರೆ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಮಂಗಳೂರು ತುಂಬಾ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಅದರಲ್ಲೂ ಇಂಥ ಘಟನೆಗಳು ನಡೆದಿರೋದ್ರಿಂದ ಇನ್ನೂ ಆಗಂತಕರು ಎಲ್ಲೆಲ್ಲಿದ್ದಾರೋ ಅದರ ಬಗ್ಗೆಯೂ ಕೂಡ ಅಲ್ಲಿನ ಜನರಿಗೆ ಒಂದಷ್ಟು ಭಯ ಇರೋದ್ರಿಂದ ಎನ್ಐಎಗೆ ವಹಿಸೋದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂತಹ ಅಥವಾ ಈ ಸಭೆಯಲ್ಲಿ ನಿರ್ಧರಿಸುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಖಂಡಿತ ಶ್ವೇತ, ಯಾಕಂದ್ರೆ ಈ ಒಂದು ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕ. ಈಗಾಗಲೇ ಅವರು ತನಿಖೆಯನ್ನು ನಡೆಸ್ತಾ ಇದ್ರು ಕೂಡ ಅಧಿಕೃತವಾಗಿ ಅದಕ್ಕೊಂದು ಕೊಡಬೇಕಾದಂತದ್ದು ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ. ತಮಿಳುನಾಡಿನಲ್ಲಿ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಅನ್ನ ಈಗಾಗಲೇ ಎನ್ಐಎ ವಹಿಸಿಕೊಂಡಿದೆ, ಅದರ ತನಿಖೆಯನ್ನು ಕೂಡ ಎನ್ಐಎ ನಡೆಸ್ತಾ ಇದೆ. ಆಗಿರುವಾಗ ಮಂಗಳೂರಿನ ಬಾಂಬ್ ಬ್ಲಾಸ್ಟ್ ಪ್ರಕರಣ ಅದು ಕೂಡ ನೇರವಾಗಿ ಬಾಂಬ್ ಬ್ಲಾಸ್ಟ್ ಉಗ್ರ ಸಂಘಟನೆಗೆ ಗೊತ್ತು ನಂಟಿರುವಂತಹ ಒಬ್ಬ ಜಾಗತಿಕ ಉಗ್ರ ಸಂಘಟನೆಯ ಜೊತೆ ನಂಟಿರುವಂತಹ ಒಬ್ಬ ಶಾರಿಕ್ ಅನ್ನುವಂತ ವ್ಯಕ್ತಿಯ ಮಾಡಿರುವ ಕಾರಣದಿಂದಾಗಿ ಇದಕ್ಕೆ ಇಂಟರ್ನ್ಯಾಷನಲ್ ಲಿಂಕ್ ಇರುವಂತದ್ದು. ಹಾಗಾಗಿ ಇಂಟರ್ನ್ಯಾಷನಲ್ ಲಿಂಕ್ ಇರುವಾಗ ಅದನ್ನ ಒಂದು ರಾಜ್ಯದ ಪೊಲೀಸ್ ಇಲಾಖೆ ಮಾಡುವಂತದ್ದು ತನಿಖೆ ಮಾಡುವಂತದ್ದು ಬಹಳಷ್ಟು ಕಷ್ಟ ಸಾಧ್ಯ. ಹೀಗಿರುವಾಗ ಅದನ್ನ ತನಿಖೆ ಮಾಡ್ಲಿಕ್ಕೆ ಅದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿಕೊಳ್ಬೇಕು. ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳ ಅದೇ ಕಾರಣಕ್ಕೋಸ್ಕರ ಡಿಜಿಪಿ ಪ್ರವೀಣ್ ಸೂದ್ ಅವರನ್ನು ಕೂಡ ಇವರು ಮಂಗಳೂರಿಗೆ ಕರೆಸಿಕೊಂಡಿದ್ದಾರೆ ಗೃಹ ಸಚಿವರು. ಹಾಗಾಗಿ ಇಲ್ಲಿಂದ ಆಸ್ಪತ್ರೆಗೆ ಹೋಗ್ತಾರೆ, ಆಸ್ಪತ್ರೆಯಿಂದ ಒಂದು ಸುಮಾರು ಒಂದು 12 ಗಂಟೆ ಸುಮಾರಿಗೆ ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಈ ಬಗ್ಗೆ ಒಂದು ಸುದೀರ್ಘವಾದ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಉಲ್ಲೇಖ ಆಗುವಂತ ಅಂಶಗಳು ಗಮನದಲ್ಲಿ ಪ್ರಮುಖವಾಗಿ ಇರುವಂತದ್ದು ಅಂದ್ರೆ ಈಗ ಇಡೀ ಪ್ರಕರಣದ ಒಂದು ವರದಿಯನ್ನ ಅಂದ್ರೆ ಯಾವ ಯಾವ ರೀತಿಯಲ್ಲಿ ಆ ಪ್ರಕರಣವನ್ನ ಜೇಜ್ ಮಾಡಲಾಯಿತು ಮತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಬಂಧನ ಆಗಿದೆ, ಅವರಿಗೆ ಇರುವಂತಹ ಸಂಬಂಧಗಳೇನು, ಅವರಿಗೆ ಇರುವಂತಹ ಬೇರೆ ಬೇರೆ ಆಯಾಮಗಳಲ್ಲಿ ಈ ಬಗ್ಗೆ ವರದಿಯನ್ನ ಒಂದು ಗೃಹ ಸಚಿವರಿಗೆ ಕೊಡ್ತಾರೆ. ಆ ನಂತರದಲ್ಲಿ ಈ ಪ್ರಕರಣದ ಮುಂದಿನ ತನಿಖೆ ಆಯಾಮಗಳು ಏನು ಅಂದ್ರೆ ಈ ಪ್ರಕರಣವನ್ನು ಕರ್ನಾಟಕದಲ್ಲಿ ಅಂತಾರಾಜ್ಯದ ಸಂಬಂಧಗಳು ಇರುವಂತ ಕಾರಣದಿಂದಾಗಿ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಪ್ರವೀಣ್ ನೆಟ್ಟರ್ ಕೇಸ್ನಲ್ಲಿ ಇಂಟರ್ಸ್ಟೇಟ್ ಒಂದಷ್ಟು ಇಶ್ಯೂಗಳು ಬಂದಂತ ಹಿನ್ನೆಲೆಯಲ್ಲಿ ಅದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿಕೊಡಲಾಗಿತ್ತು. ಹಾಗಾಗಿ ಈ ಕೇಸಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಆರೋಪಗಳಿದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಲಿಂಕ್ಗಳು ಎಕ್ಸ್ಪೋಸ್ ಆಗ್ತಾ ಇದೆ. ಹಾಗಾಗಿ ಎಸ್ಟಾಬ್ಲಿಷ್ ಆದಂತಹ ಎಲ್ಲ ಲಿಂಕ್ಗಳನ್ನು ಕೂಡ
ಈ ನಿಟ್ಟಿನಲ್ಲಿ ಗಮನಕ್ಕೆ ತರಬೇಕಾಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ಹೋಮ್ ಮಿನಿಸ್ಟರ್ ಇಲ್ಲಿ ಎಲ್ಲ ಪರಿಶೀಲನೆಯನ್ನು ನಡೆಸಿ ಮತ್ತೆ ಈಗ ಮಂಗಳೂರಿನ ಖಾಸಗಿ ಆಸ್ಪತ್ರೆ ಅಂತ ಹೋಗ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲೊಂದು 10-20 ನಿಮಿಷ ಅಲ್ಲಿ ಒಂದಷ್ಟು ಹೊತ್ತು ಅವರು ವಿಚಾರಣೆ ನಡೆಸುವಂತ ಅಲ್ಲಿ ಒಂದಷ್ಟು ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ಅಲ್ಲಿಂದ ಅವರು ಮತ್ತೆ ಕಮಿಷನರ್ ಕಚೇರಿಗೆ ಹೋಗ್ತಾರೆ. ಥ್ಯಾಂಕ್ ಯು ಭರತ್ರಾಜ್ ನಿಮ್ಮೆಲ್ಲ ಡೀಟೇಲ್ಸ್. ಈಗಾಗಲೇ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು. ಸ್ಫೋಟ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ರು, ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದ್ರು. ಈ ಸಂದರ್ಭದಲ್ಲಿ ಡಿಜಿಪಿ ಪ್ರವೀಣ್ ಸೂದ್, ಜಿಲ್ಲಾಧಿಕಾರಿ ಮತ್ತು ಶಾಸಕ ಭರತ್ ಶೆಟ್ಟಿ ಅವರು ಗೃಹ ಸಚಿವರಿಗೆ ಸಾಥ್ ನೀಡಿದ್ರು. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಘಟನೆಯ ವಿವರಣೆಯನ್ನ ನೀಡಿದ್ರು ಗೃಹ ಸಚಿವರಿಗೆ. ಇವತ್ತು ಮಹತ್ವದ ಸಭೆ ಇದೆ ಮಂಗಳೂರಿನಲ್ಲೇ, ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆ ನಡೆಸ್ತಾರೆ. ಈ ಸಭೆ ಕೂಡ ಬಹಳಷ್ಟು ಮಹತ್ವವನ್ನ ಪಡ್ಕೋತಾ ಇದೆ, ಯಾಕಂದ್ರೆ ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಅಧಿಕೃತವಾಗಿ ಈ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ. ಇದರ ಬಗ್ಗೆ ಮೀಟಿಂಗ್ ನಲ್ಲಿ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನ ಹೊರಬೀಳ್ಬಹುದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.